ಸರ್ಕಾರ 30 ನಿಮಿಷ ಮೂತು ಸುದ್ದಿಗೆ ಸ್ವಾಗತ. ನಾನು ಶ್ರುತಿರಾಜ್, ನನ್ನ ಜೊತೆಗಿದ್ದಾರೆ ನನ್ನ ಕಲೀಗ್ ಧನಶ್ರೀ ಪೂಜಾರಿ. ಎಸ್, ಬನ್ನಿ ಮೂತು ಸುದ್ದಿಗಳನ್ನ ಕ್ವಿಕ್ ಆಗಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಸಚಿವ ಡಿ ಸುಧಾಕರ್ ದಲಿತರ ಭೂಮಿಯನ್ನ ಕಬಳಿಸಿದ್ದಾರೆ ಅನ್ನೋ ಆರೋಪದ ಅಡಿಯಲ್ಲಿ ದೂರು ಸಲ್ಲಿಕೆಯಾಗಿದ್ದು ಇದೀಗ ಎಫ್ಐಆರ್ ಕೂಡ ದಾಖಲಾಗಿದೆ. ಬೆಂಗಳೂರಿನ ಯಲಹಂಕ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಇನ್ನು ಸುಭಮ್ಮ ಹಾಗೆ ಭಾಗ್ಯ ಅನ್ನೋರಿಂದ ದೂರನ್ನ ಕೊಡಲಾಗಿದೆ. ಸೆವೆನ್ ಹಿಲ್ಸ್ ಡೆವಲಪರ್ ಸಂಸ್ಥೆ ಸೇರಿ 40 ಜನರ ಮೇಲೆ ಎಫ್ಐಆರ್ ದಾಖಲಾಗಿದೆ. ಇನ್ನು ಎಫ್ಐಆರ್ ಆಗ್ತಿದ್ದ ಹಾಗೆ ಗೃಹ ಸಚಿವರ ಜೊತೆಗೆ ಚರ್ಚೆಗೆ ಸುಧಾಕರ್ ಮುಂದಾಗಿದ್ದಾರೆ. ಇನ್ನು ಇದರ ಜೊತೆಗೆ ಸಚಿವ ಡಿ ಸುಧಾಕರ್ ಧಮಕಿ ಹಾಕಿದ ವಿಡಿಯೋ ಕೂಡ ಬಹಿರಂಗವಾಗಿದೆ. ದೂರು ಕೊಟ್ಟಿರುವ ಕುಟುಂಬಕ್ಕೆ ಸಚಿವರಿಂದ ಬೆದರಿಕೆ ಬಂದಿರುವ ಬಗ್ಗೆ ಆರೋಪ ಕೇಳಿಬಂದಿದ್ದು ಅವರ ಮನೆಗೆ ಹೋಗಿ ಬೆದರಿಸಿರುವ ವಿಡಿಯೋ ಇದೀಗ ಬಹಿರಂಗವಾಗಿದೆ. ಯಲಹಂಕ ಉಪವಿಭಾಗ ಎಸಿಪಿ ಸಚಿವ ಡಿ ಸುಧಾಕರ್ ಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಇನ್ನು ಇದರಿಂದ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಮುಜುಗರ ಉಂಟಾಗಿದೆ. ಸಚಿವ ಡಿ ಸುಧಾಕರ್ ವಿರುದ್ಧ ಬಿಜೆಪಿ ಟ್ವೀಟ್ ಮಾಡಿ ಸಚಿವರ ಗುಂಡಾ ವರ್ತನೆಗೆ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಯಾವ ಪುಡಿ ರೌಡಿಗಿಂತಲೂ ಕಡಿಮೆ ಇಲ್ಲ, ಸಿದ್ದು ಸಂಪುಟದಲ್ಲಿ ಗುಂಡಾಗಳೇ ತುಂಬಿ ತುಳುಕ್ತಾ ಇದ್ದಾರೆ. ದಲಿತರನ್ನ ಅವಮಾನಿಸಿ ಗುಂಡಾಗಿರಿ ಮಾಡುತ್ತಿದ್ದಾರೆ. ಈ ಹಿನ್ನೆಲೆ ಗುಂಡಾ ಸಚಿವರನ್ನ ಬಂಧಿಸಿ ರಾಜೀನಾಮೆ ಪಡೆಯಬೇಕು ಅಂತ ಆಗ್ರಹಿಸಿದ್ದಾರೆ. ಸಚಿವ ಡಿ ಸುಧಾಕರ್ ಗುಂಡಾಗಿರಿ ಮಾಡುತ್ತಿದ್ದಾರೆ, ಗುಂಡಾಗಳನ್ನು ಕಳಿಸಿ ಬೆದರಿಕೆ ಹಾಕುತ್ತಿದ್ದಾರೆ, ನಮ್ಮ ಆಸ್ತಿ ಕಬಳಿಸೋಕೆ ನೋಡುತ್ತಿದ್ದಾರೆ ಅಂತ ರತ್ನಮ್ಮ ಕುಟುಂಬ ಆರೋಪವನ್ನು ಮಾಡಿದ್ದಾರೆ. ಎಲ್ಲ ನಮ್ದು ಪಾಣಿ ಪೇಪರ್ ಅನ್ನೆಲ್ಲ ನಮ್ಮ ಹೆಸರಲ್ಲೇ ಇರುವಂತ ಪಾಣಿ ಪೇಪರ್ನ ತಹಸೀಲ್ದಾರ್ನ ಎಲ್ಲ ಅವರು ಬುಕ್ ಮಾಡ್ಕೊಂಡು ಡಿ ಸುಧಾಕರ್ ಅವರ ಹೆಸರಿಗೆ ಮಾಡಿಸ್ಕೊಂಡಿರ್ತಾರೆ. ಈ ಪಾಣಿ ಚೇಂಜ್ ಆಗಿರೋ ವಿಷಯ ನಮಗೆ ಯಾವುದೇ ಮಾಹಿತಿ ಆಗಲಿ ನೋಟಿಸ್ ಆಗಲಿ ಸಿಕ್ಕಿರೋದಿಲ್ಲ ಸರ್. ನಮ್ಮ ಗಮನಕ್ಕೆ ಬರ್ದೇನೆ ತಹಸೀಲ್ದಾರ್ ಅವರು ಏಕ್ ಸರ್ ಅವ್ರಿಗೆ ಪಾಣಿ ಚೇಂಜ್ ಮಾಡಿಕೊಡ್ತಾರೆ, ಒಂದೇ ದಿವದಲ್ಲಿ ಆಗಿರುತ್ತೆ. ಏಕಾಏಕಿ ಬದಲಾವಣೆ ಮಾಡುವಂಥದ್ದು ಏನು? ಈ ಎಲ್ಲ ನ್ಯಾಯನ ನಾವು ಅವ್ರ ಹತ್ರ ಕೇಳಿದ್ರೆ ಆ ಆಸಾಮಿ ಡಿ ಸುಧಾಕರ್ ಸಚಿವರು ಏನಿದ್ದಾರೆ ಸ್ಪಾಟಿಗೆ ಬರ್ತಾ ಇಲ್ಲ, ಯಾಕೆ ಬರ್ತಾ ಇಲ್ಲ? ಈ ಜಾಗ ಅವ್ರದೇ ಆಗಿದ್ರೆ, ನಾವು ಅವ್ರಿಗೆ ಮಾರಾಟ ಮಾಡಿರೋದು ನಿಜಾನೇ ಆಗಿದ್ರೆ ಅವರೇ ಬರ್ಬೋದಲ್ಲ ಸರ್. ನಮಗೂ ಅವ್ರಿಗೂ ವಾದ ವಿವಾದ ಇರೋವಾಗ ಅವ್ರು ಬರ್ದಿರಾ ರೌಡಿಗಳನ್ನ ಕರೆಸುವಂತದ್ದು ಏನಿದೆ? ನಮ್ಮ ಪ್ರಶ್ನೆ ಇಷ್ಟೇ ಸರ್. ನಾವು ಹೆಣ್ಮಕ್ಳಿದೀವಿ, ನಮಗೆ ಸಪೋರ್ಟ್ ಇಲ್ಲ. ರಾತ್ರಿ ಪೂರ ಸ್ಕೂಲ್ಗಳಿಗೆ ರಜಾ ಹಾಕಿಸ್ಕೊಂಡು ಮಕ್ಕಳನ್ನ ಬೀದಿಲಿ ಕೇಸ್ ಹಾಕಿ ಒಂದು ತಿಂಗಳಾಗಿದೆ. ಈ ತರ ಮೋಸದಿಂದ ಕ್ರೈಮ್ ಮಾಡ್ಕೊಂಡಿದೆ ಅಂತ ಸಿವಿಲ್ ಕೋರ್ಟಲ್ಲಿ ನಾವು ಕೇಸ್ ಹಾಕಿದೀವಿ. ಈಗ 15ನೇ ತಾರೀಕು ಅದು ಕೇಸ್ ಹಿಯರಿಂಗ್ ಇದೆ. ಅದಕ್ಕೆ ಮುಂಚೆ ಈ ತರ ಎಲ್ಲ ರೌಡಿಗಳನ್ನ ಕಲಿಸಿ ಈ ತರ ನಾವು ನಿರ್ಮಾಣ ಮಾಡಿರೋ ಶೆಡ್ಡಲ್ಲಿ ಬೀಗ ಹಾಕಿದ್ರೆ ಬೀಗನ ಒಡೆದಾಕಿ ಈ ತರ ಎಲ್ಲ ಒಂದು 20-30 ಜನ ಹೆಂಗಸರು ಒಂದು 30-40 ಜನ ಗಂಡಸರು ಎಲ್ಲ ಸೇರ್ಕೆ ಶೆಡ್ಡಲ್ಲಿ ಸೇರ್ಕೊಂಡಿದ್ದಾರೆ ಸರ್. ಮತ್ತೆ ಇಲ್ಲೆಲ್ಲ JCP ತಂದು ಎಲ್ಲ ಇಲ್ಲಿ ನಿರ್ಮಾಣ ಮಾಡಿರೋ ಶೆಡ್ನೆಲ್ಲ ಒಡೆದಾಕಿದ್ದಾರೆ. ಎಲ್ಲ ಬೇರೆ ಕಡೆಯಿಂದ ಜನನ ಕಳಿಸಿ ಈ ತರ ಮಾಡ್ತಿದ್ದಾರೆ ಸರ್. ಈಗ ಆಸ್ತಿ ಕಬಳಿಕೆ ಆರೋಪದ ಬಗ್ಗೆ ಸಚಿವ ಡಿ ಸುಧಾಕರ್ News 18 ಜೊತೆ ಮಾತನಾಡಿದ್ದಾರೆ. ನಾನು ಯಾವುದೇ ತಪ್ಪನ್ನ ಮಾಡಿಲ್ಲ, ಆಸ್ತಿ ಕಬಳಿಸಿಲ್ಲ, ಸುಮ್ಮನೆ ಆರೋಪವನ್ನ ಮಾಡುತ್ತಿದ್ದಾರೆ. ಎಲ್ಲದಕ್ಕೂ ಕೋರ್ಟ್ ಕಚೇರಿ ಇದೆ, ಎಲ್ಲವೂ ಅಲ್ಲೇ ತೀರ್ಮಾನವಾಗಲಿದೆ ಅಂತ ಹೇಳಿದ್ರು. ಭೂ ಕಬಳಿಕೆ ಮಾಡ್ತಕ್ಕಂತ ಪ್ರಶ್ನೆ ಉದ್ಭವ ಆಗಲಿಲ್ಲ. ಸೊ ಇದರಲ್ಲಿ ಯಾವುದೇ ಲೋಪದೋಷಗಳಾಗಲಿ ಸರ್ಕಾರದ ಅವರಿಗೆ ಅನ್ಯಾಯ ಮಾಡ್ತಕ್ಕಂತ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಎಲ್ಲರ ಅಕೌಂಟ್ಗೂ ಚೆಕ್ಸ್ ಹೋಗಿದೆ, ದುಡ್ಡು ಹೋಗಿದೆ. ಪ್ರಕರಣ ನಡೆದು ಹಲವಾರು ವರ್ಷಗಳಾಗಿದೆ ನಾನು ಅವ್ರನ್ನ ಭೇಟಿ ಮಾಡಿ. ಈಗ ಏಕಾಏಕಿ ನನ್ನ ಮೇಲೆ ದೌರ್ಜನ್ಯದ ಕೇಸ್ ಕೊಡೋದು, ಅಟ್ರಾಸಿಟಿ ಕೇಸ್ ಹಾಕ್ಸೋದು, ಈ ರೀತಿಯಾಗಿ ಯಾವುದೋ ತುಣುಕುಗಳನ್ನು ಬಿಡೋದು, ಸೊ ಇದೆಲ್ಲ ಶುದ್ಧ ಸುಳ್ಳು. ಯಾವ ಕಾನೂನಾತ್ಮಕ ತೊಡಕು ಇಲ್ಲ. ಇದು ಹಲವಾರು ವರ್ಷಗಳ ಹಿಂದಿನ ಒಂದು ಪ್ರಕರಣ. ಸೊ ಕಾನೂನು ಪ್ರಕಾರ ಈ ಒಂದು ಟ್ರಾನ್ಸಾಕ್ಷನ್ ನಡೆದಿದೆ. ಯಾವುದೇ ಕಾರಣಕ್ಕೂ ಇದರಲ್ಲಿ ಚೀಟ್ ಮಾಡ್ತಕ್ಕ ಇನ್ನು ಸಚಿವ ಡಿ ಸುಧಾಕರ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಈ ಬಗ್ಗೆ ಮಾಜಿ ಸಿಎಂ BSY ಮತ್ತು ಬೊಮ್ಮಾಯಿ ಹಾಗೂ ಸದಾನಂದಗೌಡ ಮಾತನಾಡಿದ್ದಾರೆ. ತಪ್ಪು ಮಾಡಿದರೆ ಕ್ರಮ ಆಗಲಿ ಅಂತಂದು ನೋಡಿ, ಅಟ್ರಾಸಿಟಿ ಕೇಸ್ನ ಬಗ್ಗೆ ಅದರ ಕಾನೂನು ಲೋಕ ಐಡಿ ಎಲ್ಲರಿಗೂ ಗೊತ್ತಿದೆ ಸರ್. ಮೊನ್ನೆ ಯಾರ್ಯಾರೋ ಮೇಲೆ ಸಣ್ಣ ಪುಟ್ಟ ವ್ಯಕ್ತಿಗಳ ಮೇಲೆ ಅಟ್ರಾಸಿಟಿ ಅಂತ ಹೇಳಿದ ತಕ್ಷಣ ಹಿಡಿದು ಒಳಗೆ ಹಾಕ್ತಾರೆ, ಕೋರ್ಟಿಗೆ ಹಾಜರು ಮಾಡ್ತಾರೆ, ಮತ್ತೊಂದು ಮಾಡ್ತಾರೆ, ಎಲ್ಲವನ್ನ ಮಾಡ್ತಾರೆ. ಆದರೆ ಅವರ ಪಕ್ಷದವರಿಗೆ ಕಾನೂನು ಏನಾದ್ರು ವ್ಯತ್ಯಾಸ ಇದೆಯಾ? SC ST ಆ್ಯಕ್ಟಲ್ಲಿ ಅವರು ಯಾವುದೇ ಸ್ಥಾನದಲ್ಲಿರಲಿ ಅವರನ್ನು ಹಿಡಿದು ಒಳಗೆ ಹಾಕಿ ಮತ್ತೆ ತನಿಖೆ ಮಾಡಬೇಕು. ಇಲ್ಲದಿದ್ದರೆ ಅವರ ಪಕ್ಷಪಾತ ಧೋರಣೆ ಎಷ್ಟರ ಮಟ್ಟಿಗೆ ಹೋಗಿದೆ ಅಂತೇಳಿ ಇದರಿಂದ ಗೊತ್ತಾಗುತ್ತೆ ಸರ್. ಮಿನಿಸ್ಟರ್ ಆದರೂ ಕೂಡ, ಯಾರೇ ಆದರೂ ಕೂಡ,
ಈಗ ನಮ್ಮ ಚಂದ್ರಬಾಬು ನಾಯ್ಡುನ ಮೇಲೆ ಒಂದು ಕೇಸ್. ಬಿಜೆಪಿ ಮತ್ತು ಜೆಡಿಎಸ್ ನಡುವೆ ದೋಸ್ತಿ ರಾಜಕೀಯ ಜೋರಾಗಿದೆ. ಲೋಕಸಭೆ ಚುನಾವಣೆಗೆ ಭರ್ಜರಿ ತಯಾರಿಯನ್ನು ಕೂಡ ನಡೆಸುತ್ತಿದ್ದಾರೆ. ಬಿಜೆಪಿ ಜೆಡಿಎಸ್ ಮೈತ್ರಿ ಖಚಿತಪಡಿಸಿದ್ದು ನಾಳೆ ಎಚ್ಡಿ ಕುಮಾರಸ್ವಾಮಿ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಸಭೆ ನಡೆಯಲಿದೆ. ಎಚ್ಡಿ ಕುಮಾರಸ್ವಾಮಿಯವರ ಆರೋಗ್ಯ ವಿಚಾರಿಸುವ ನೆಪದಲ್ಲಿ ಬಿಜೆಪಿ ನಾಯಕರು ಎಚ್ಡಿ ಕುಮಾರಸ್ವಾಮಿಯವರ ನಿವಾಸಕ್ಕೆ ಭೇಟಿ ನೀಡಲಿದ್ದಾರೆ. ಈ ವೇಳೆ ಬಿಜೆಪಿ ನಾಯಕರ ಜೊತೆ ಎಚ್ಡಿಕೆ ಮಹತ್ವದ ಸಭೆಯನ್ನು ನಡೆಸಿ ಲೋಕಸಭೆ ಚುನಾವಣೆಯ ತಯಾರಿ ಬಗ್ಗೆ ಸಮಾಲೋಚನೆ ನಡೆಸಲಿದ್ದಾರೆ ಎನ್ನಲಾಗಿದೆ. ಬಿಜೆಪಿ ಜೊತೆ ಮೈತ್ರಿ ಘೋಷಣೆ ಬೆನ್ನಲ್ಲೆ ಜೆಡಿಎಸ್ನಲ್ಲಿ ಅಪಸ್ವರ ಮೂಡಿದೆ. ಬಿಜೆಪಿ ಜೊತೆ ಮೈತ್ರಿಗೆ ಜೆಡಿಎಸ್ನ ಕೆಲ ಹಾಲಿ ಮತ್ತು ಮಾಜಿ ಶಾಸಕರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಮೊನ್ನೆ ಸಭೆಯಿಂದ ಕೆಲ ನಾಯಕರು ಅಂತರ ಕಾಯ್ದುಕೊಂಡಿದ್ರು. ಒಂದು ಕಡೆಗೆ ಮೈತ್ರಿ, ಮತ್ತೊಂದು ಕಡೆ ನಾಯಕರನ್ನ ಉಳಿಸಿಕೊಳ್ಳೋದು ಎಚ್ಡಿಕೆಗೆ ಸವಾಲಾಗಿದೆ. ಹೀಗಾಗಿ ಕುಮಾರಸ್ವಾಮಿ ಜೆಡಿಎಸ್ ಶಾಸಕರ ಜೊತೆ ನಿರಂತರ ಸಂಪರ್ಕದಲ್ಲಿದ್ದಾರೆ. ಸಂಸದ ಪ್ರತಾಪ್ ಸಿಂಹ ಆದಿಚುಂಚನಗಿರಿ ಮಠದ ಕಾರ್ಯಕ್ರಮದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರ ಆಶೀರ್ವಾದವನ್ನ ಪಡೆದರು. ಇನ್ನು ಬಿಜೆಪಿ ಜೆಡಿಎಸ್ ಮೈತ್ರಿ ಬೆನ್ನಲೆ ಪ್ರತಾಪ್ ಸಿಂಹ ಎಚ್ಡಿಡಿ ಅವರನ್ನ ಭೇಟಿ ಆಗಿರುವುದು ಮತ್ತಷ್ಟು ಕುತೂಹಲವನ್ನ ಕೆರಳಿಸಿದೆ. ನಿನ್ನೆ ಹುಬ್ಬಳ್ಳಿಯಲ್ಲಿ ನಡೆದ ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ಅಸಮಾಧಾನ ಸ್ಫೋಟಗೊಂಡಿದೆ. ಹೊಂದಾಣಿಕೆ ರಾಜಕಾರಣದ ಬಗ್ಗೆ ಸಭೆಯಲ್ಲಿ ಅತೃಪ್ತಿಯನ್ನು ಹೊರಹಾಕಿದ್ದಾರೆ ನಾಯಕರುಗಳು. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ ಕೆಲ ನಾಯಕರು. ಕೋರ್ ಕಮಿಟಿ ಸಭೆಗೆ ಪ್ರದೀಪ್ ಶೆಟ್ಟರ್, ಮುನೇನಕೊಪ್ಪ ಗೈರಾಗಿದ್ರು. ಇದೇ ವಿಚಾರಕ್ಕೆ ಮಾತನಾಡಿರೋ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೋಗೋರು ಹೋಗ್ಲಿ ಅಂತ ಕಿಡಿಕಾರಿದ್ದಾರೆ. ಕೆಲವರೆಲ್ಲ ಈಗ ಮತ್ತೆ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ, ಯಾವುದು ಅಸಮಾಧಾನ ಇಲ್ಲ ಅನ್ನೋವಂಥದ್ದು ಕೂಡ ಕೊಟ್ಟಿದ್ದಾರೆ. ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ಬೇಕು ಅನ್ನುವಂಥ ತೀರ್ಮಾನ ಮಾಡಿದ್ದಾರೆ. ಯಾರನ್ನು ಬಿಟ್ಟುಕೊಡುವಂಥದ್ದಿಲ್ಲ, ಎಲ್ಲರನ್ನೂ ಸಂಪರ್ಕದಲ್ಲಿಟ್ಟುಕೊಂಡು ಮಾತನಾಡಿ ಅವ್ರ ವಿಶ್ವಾಸವನ್ನು ತೆಗೆದುಕೊಂಡು ಹೋಗ್ಬೇಕು ಅನ್ನುವಂಥ ತೀರ್ಮಾನ ಆಗಿದೆ. ಅವರು ಊರಲ್ಲಿಲ್ಲ, ಅದಕ್ಕೆ ಗೈರಾಗಿದ್ದಾರೆ. ನಾನು ಎಲ್ಲರನ್ನೂ ವಿಶ್ವಾಸ ತೆಗೆದುಕೊಂಡು ಹೋಗ್ಬೇಕಂದಾಗ ಅವರಿಬ್ಬರು ಅದರಲ್ಲಿ ಸೇರಿದ್ದಾರೆ. ಕೆಲವು ರಿಸರ್ವೇಷನ್ ವ್ಯಕ್ತ ಮಾಡಿದ್ದಾರೆ, ಅವ್ರ ಭಾವನೆಗಳನ್ನು ವ್ಯಕ್ತ ಮಾಡಿದ್ದಾರೆ. ಅವುಗಳ ಬಗ್ಗೆ ಕೂತು ಮಾತನಾಡಿ ಯಾವುದು ಬಗೆಯೇ ಹರಿಲಾಗದ ಅನ್ನುವಂಥ ವಿಚಾರ ಏನಿಲ್ಲ. ವಿಶ್ವಾಸಕ್ಕೆ ತೆಗೆದುಕೊಂಡು ಹೋದ್ರೆ ಕೆಲವು ಸರಿ, ಆ ವಿಶ್ವಾಸ ನನಗಿದೆ. ಹಲವಾರು ವಿಚಾರಗಳು ನಾವು ಜವಾಬ್ದಾರಿ ಸ್ಥಾನದಲ್ಲಿದ್ದು. ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಪದಾಧಿಕಾರಿಗಳ ಸಭೆ ನಡೆದಿದೆ. ಈ ಸಭೆಯಲ್ಲಿ ಲೋಕಸಭೆ ಎಲೆಕ್ಷನ್ ಗೆಲ್ಲೋ ಬಗ್ಗೆ ಮಹತ್ವದ ಚರ್ಚೆ ನಡೆದಿದೆ. ಸಭೆ ಬಳಿಕ ಮಾತನಾಡಿದ ಬಿಎಸ್ವೈ ದೆಹಲಿ ಪ್ರವಾಸದ ಬಗ್ಗೆ ಮಾಹಿತಿಯನ್ನು ಕೊಟ್ಟರು. ನಾಳೆ ಚುನಾವಣೆ ಸಮಿತಿಯ ಸಭೆ ಇದೆ, ಭಾಗವಹಿಸಲು ದೆಹಲಿಗೆ ಹೋಗ್ತಾ ಇದ್ದೀವಿ, ಎಲ್ಲ ಮುಖಂಡರನ್ನ ಭೇಟಿ ಮಾಡಿ ಬರ್ತೀನಿ ಅಂದರು. ಅಲ್ಲದೆ ಮೈತ್ರಿ ವಿಚಾರದ ಬಗ್ಗೆ ಪ್ರಧಾನಿ ಮೋದಿ ಹಾಗೂ ಅಮಿತ್ ಶಾ ನಿರ್ಧಾರವೇ ಅಂತಿಮ ಅಂತ ಹೇಳಿದರು. ನಮ್ಮೆಲ್ಲ ಪ್ರಮುಖ ನಾಯಕರ ಸಭೆಯಲ್ಲಿ ಸುದೀರ್ಘವಾಗಿ ಅನೇಕ ವಿಷಯಗಳು ಚರ್ಚೆ ಆಯಿತು. ಭಾಳ ಕಡಿಮೆ ಅವಧಿನಲ್ಲೇ ಈ ಸರ್ಕಾರ ತನ್ನ ಜನಪ್ರಿಯತೆಯನ್ನು ಕಳ್ಕೊಂಡು ಜನ ಇವತ್ತು ಛೀಮಾರಿ ಹಾಕುವಂಥ ಸ್ಥಿತಿಗೆ ಬಂದಿದೆ. ಮುಂದಿನ ಹೋರಾಟದ ರೂಪುರೇಷೆಗಳನ್ನ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೇವೆ. ಇನ್ನೂ ಚರ್ಚೆಗಳು ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಪ್ರಮುಖರ ಸಭೆ ಆಗಿದೆ. ನಮ್ಮೆಲ್ಲ ಮುಖಂಡರುಗಳು ಬಂದವರ ಸಲಹೆಗಳನ್ನ ಕೊಟ್ಟಿದ್ದಾರೆ. ಗಣೇಶನ ಹಬ್ಬ ಮುಗಿದ ತಕ್ಷಣ ರಾಜ್ಯದ ಉದ್ದಗಳಿಗೆ ಪ್ರವಾಸ ಪ್ರಾರಂಭ ಆಗುತ್ತೆ. ಧನ್ಯವಾದ. ನಾಳೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಆರ್ ಅಶೋಕ್ ಶಿಷ್ಯರನ್ನ ಹೈಜಾಕ್ ಮಾಡಿದ್ದಾರೆ. ಡಿಕೆಶಿ ಪದ್ಮನಾಭನಗರ ಕ್ಷೇತ್ರದಲ್ಲಿ ಆಪರೇಷನ್ ಹಸ್ತ ಮಾಡಿದ್ದು ಶುಕ್ರವಾರ ಕಾಂಗ್ರೆಸ್ಗೆ ಆರ್ ಅಶೋಕ್ ಅವರ ಬೆಂಬಲಿಗರು ಸೇರ್ಕೊಳ್ತಿದ್ದಾರೆ. ಮಾಜಿ ಉಪಮೇಯರ್ ಹಾಗೆ ಮಾಜಿ ಕಾರ್ಪೊರೇಟರ್ ಸೇರಿದಂತೆ 8 ಜನರು ಶುಕ್ರವಾರ ಬೆಳಗ್ಗೆ 10 ಗಂಟೆಗೆ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಕಾಂಗ್ರೆಸ್ ಅನ್ನು ಸೇರ್ಪಡೆಯಾಗಲಿದ್ದಾರೆ. ಬಿಜೆಪಿ ಜೆಡಿಎಸ್ ಮೈತ್ರಿ ಬೆನ್ನಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಆಕ್ಟಿವ್ ಆಗಿದ್ದಾರೆ. ಒಕ್ಕಲಿಗ ಕೋಟೆ ಭೇದಿಸಲು ಡಿಕೆಸಿ ಮಾಸ್ಟರ್ ಪ್ಲಾನ್ ಒಂದನ್ನು ಮಾಡಿದ್ದಾರೆ. ಹೀಗಾಗಿ ಮಂಡ್ಯ ಲೋಕಸಭೆಗೆ ಪ್ರಬಲ ಅಭ್ಯರ್ಥಿಯನ್ನು ನಿಲ್ಲಿಸಲು ರಣತಂತ್ರವನ್ನು ರೂಪಿಸಿದ್ದಾರೆ. ಲೋಕಸಭೆಗೆ ತಯಾರಿ ನಡೆಸಿರೋ ಡಿಕೆಶಿ ಮಾಜಿ ಸಂಸದೆ ರಮ್ಯಾ ರಂಗ ಕಣಕ್ಕೆ ಇಳಿಸಲು ಚಿಂತನೆಯನ್ನ ನಡೆಸಿದ್ದಾರೆ ಎನ್ನಲಾಗಿದೆ. ಈ ಬಗ್ಗೆ ಮಂಡ್ಯ ಉಸ್ತುವಾರಿ ಮಂತ್ರಿ ಚಲುವರಾಯಸ್ವಾಮಿ ಜೊತೆ ಚರ್ಚೆಯನ್ನ ನಡೆಸಲಿದ್ದಾರೆ. ಮಂಡ್ಯ ಲೋಕಸಭೆ ಕ್ಷೇತ್ರದಲ್ಲಿ 8 ಕ್ಷೇತ್ರಗಳಲ್ಲಿ 7 ಕ್ಷೇತ್ರದಲ್ಲಿ ಕೈ ಮೇಲುಗೈ ಕಸರತ್ತನ್ನ ನಡೆಸುತ್ತಿದೆ. ಇನ್ನು ರಮ್ಯಾರನ್ನ ಕಣಕ್ಕೆ ಇಳಿಸಿದ್ರೆ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವು ಸುಲಭ ಅನ್ನೋ ಲೆಕ್ಕಾಚಾರ ನಡೆಸಿದ್ದಾರೆ ಡಿಕೆಶಿ. ಸಿಎಂ ಸಿದ್ದರಾಮಯ್ಯ ವಿರುದ್ದ ಪದೇ ಪದೇ ವಾಗ್ದಾಳಿಯನ್ನ ನಡೆಸ್ತಾ ಇರುವಂತಹ ಬಿಕೆ ಹರಿಪ್ರಸಾದ್ ಹೇಳಿಕೆ ಕಾಂಗ್ರೆಸ್ ನಾಯಕರಿಗೆ ಟೆನ್ಷನ್ ಅನ್ನ ಸೃಷ್ಟಿ ಮಾಡಿದೆ. ಸಿಎಂ ಸಮಾಜವಾದಿ ಎಂದು ಗುಡುಗಿದ್ದ ಹರಿಪ್ರಸಾದ್ಗೆ ಹೈಕಮಾಂಡ್ನ ವರಿಷ್ಠರು ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಪಕ್ಷದ ವಿರುದ್ದ ಹೇಳಿಕೆ ನೀಡದಂತೆ ಸೂಚಿಸಿದ್ದಾರೆ. ಏನೇ ಇದ್ರೂ ಪಕ್ಷದ ವೇದಿಕೆಯಲ್ಲೇ ಚರ್ಚೆ ಮಾಡೋಣ, ಸುಮ್ಮನೆ ಲೋಕಸಭಾ ಎಲೆಕ್ಷನ್ ಟೈಮ್ನಲ್ಲಿ ಈ ರೀತಿ ಮಾಡಬೇಡಿ ಅಂತ ಹೇಳಿದ್ದಾರಂತೆ.
ಈ ನಡುವೆ ಕುರುಬ ಸಮುದಾಯದ ಈಶ್ವರಾನಂದ ಶ್ರೀಗಳು ಸಿದ್ದರಾಮಯ್ಯ ಪರ ಬ್ಯಾಟಿಂಗ್ ಬಿಸಿದ್ದಾರೆ. ಸಿದ್ದರಾಮಯ್ಯ ಕೇವಲ ಕುರುಬರಷ್ಟೇ ಅಲ್ಲ, ಎಲ್ಲ ಸಮುದಾಯದವರನ್ನ ಕೂಡ ಉದ್ಧಾರ ಮಾಡುತ್ತಿದ್ದಾರೆ. ಹರಿಪ್ರಸಾದ್ ಸುಮ್ಮನೆ ಮಾತನಾಡಬಾರದು ಅಂತ ಹೇಳಿದ್ದಾರೆ. ಕೇವಲ ಕುರುಬರ ಬಗ್ಗೆ ಮಾತ್ರ ಇವತ್ತು ಹರಿಪ್ರಸಾದ್ ಅವರು ಮಾತನಾಡಿದ ನಿನ್ನೆ ನಾನು ಗಮನಿಸಿದ್ದೆ ಅವ್ರ ಮಾತುಗಳನ್ನ. ಇಷ್ಟು ಒಬ್ಬ ದೊಡ್ಡ ನಾಯಕನಿಗೆ ಇಷ್ಟು ಹೊಟ್ಟೆ ಕಿಚ್ಚಿರಬಾರ್ದು. ಬಹುಶಃ ಅವ್ರು ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರು ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿದ್ರು, ಅವರು ಕುರುಬರನ್ನೇ ಬೆಳೆಸಿದ್ರು, ಒಂದು ಸಮುದಾಯನೇ ಬೆಳೀತು ಅನ್ನುವಂಥ ಮಾತುಗಳೇನಿದೆಯಲ್ಲ, ಬಹುಶಃ ಹರಿಪ್ರಸಾದ್ ಅವರು ಇಷ್ಟು ಪ್ರಬುದ್ಧ ರಾಜಕಾರಣಿ ಅವ್ರಾಗ ಮಾತನಾಡಬಾರ್ದಾಗಿತ್ತು. ಸಿದ್ದರಾಮಯ್ಯನವರು ಮೊದಲನೇ ಮುಖ್ಯಮಂತ್ರಿ ಆದಾಗ ಭಾಳ ಜನ ಕುರುಬರೇನು ಮುಖ್ಯಮಂತ್ರಿಗಳಾಗಿದ್ದಿಲ್ಲ. ಅವರ ಸಚಿವ ಸಂಪುಟದಲ್ಲಿ ಇಲ್ಲೇ ನಮ್ಮ ನಟರಾಜ್ ಇದ್ದಾರೆ. ಭಾರತದ ಸ್ವತಂತ್ರ ಇತಿಹಾಸದಲ್ಲಿ ಉಪವೀರ ಸಮುದಾಯವನ್ನು ಶಾಸಕರನ್ನು ಮಾಡಿ ಸಚಿವರನ್ನು ಮಾಡಿದ್ದು ಇದೇ ಸಿದ್ದರಾಮಯ್ಯ ಅನ್ನೋದನ್ನು ಹರಿಪ್ರಸಾದ್. ಇನ್ನು ತಾಕತ್ತಿದ್ರೆ ಡಿಕೆ ಶಿವಕುಮಾರ್ ಬಿಕೆ ಹರಿಪ್ರಸಾದ್ ಅವರನ್ನ ಉಚ್ಚಾಟನೆ ಮಾಡಲಿ ಅಂತ ಶಾಸಕ ಯತ್ನಾಳ್ ಸವಾಲ್ ಹಾಕಿದ್ದಾರೆ. ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ ಹರಿಪ್ರಸಾದ್ ಅವರನ್ನ ಪಕ್ಷದಿಂದ ಹೊರಹಾಕಲಿ ನೋಡೋಣ ಅಂತ ಚಾಲೆಂಜ್ ಮಾಡಿದ್ದಾರೆ. ಹೇಳಿದೆ ಡಿ ಕೆ ಶಿವಕುಮಾರ್ ಒಂದು ವೇಳೆ ನನ್ನ ಪಕ್ಷದಾಗ ನೀವು ಇದ್ರೆ ಉಚ್ಚಾಟ ಮಾಡಿ, ಈಗ ದಮ್ ಇದ್ರೆ ಬಿ ಕೆ ಹರಿಪ್ರಸಾದ್ ಮಾಡಿ ನೋಡೋಣ. ದಮ್ ಇಲ್ಲ, ಸುಮ್ಮನೆ ಮಾತಾಡ್ತಾರೆ ಅದು. ಅವ್ರಿಗೆ ಡಿ ಕೆ ಶಿವಕುಮಾರ್ ವಿರೋಧ ಪಕ್ಷದಾಗ ಮಾತಾಡೋದು ಕೆಲವೊಂದೇ ಮಂದಿಗೆ ಮಾತಾಡ್ತಾರೆ, ಮತ್ತು ವಿರೋಧ ಪಕ್ಷನವರು. ಯಾಕಂದ್ರೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಅದ ನಮ್ಮಲ್ಲಿ, ಆಪಸ್ ಮೇ ಅಡ್ಜಸ್ಟ್ಮೆಂಟ್ ಹೇ ಹಂಗೆ ಮಾತಾಡ್ತಿರ್ತಾರೆ. ನನಗೆ ಅಂದ್ರೆ ಕೂಡ ಮೈಮ್ಯಾಗ ಬರ್ತಾರ. ಕೆಲವೊಂದು ನೋಡಿಲ್ಲ ನೀವು, ನಿಮಗೆ ಎಲ್ಲ ಹಿಂದೂ ರಿವ್ಯೂ ಮಾಡಿರಿ, ಯಾರ ವಿರುದ್ಧ ಜೋರು ಮಾತಾಡ್ತಾರೆ, ಯಾರ ವಿರುದ್ಧ ಮಾತಾಡ ಅಂದ್ರೆ ನಾವು ಅಂದ್ರೆ ಗಟ್ಟಿ ಇದ್ದೀವಿ. ನಮ್ಮನ್ನ ವಿರೋಧ ಪಕ್ಷ ನಾಯಕರಾಗ ಬರ್ತಾರೆ ಹೆಚ್ಚು ಚಿಂತಿದ್ದ. ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನಡೆದಿದ್ದಂತಹ ಬಿಟ್ಕಾಯಿನ್ ಪ್ರಕರಣದ ತನಿಖೆಯನ್ನ ಎಸ್ಐಟಿ ಚುರುಕುಗೊಳಿಸಿದೆ. ಇದರ ಬೆನ್ನಲ್ಲೇ ಅಧಿಕಾರಿಗಳು ಆರೋಪಿಗಳಿಗೆ ಶಾಕ್ ಕೊಟ್ಟಿದ್ದಾರೆ. ಆರೋಪಿಗಳಾದ ಶ್ರೀಕೃಷ್ಣ ಅಲಿಯಾಸ್ ಶ್ರೀಕಿ ಹಾಗೂ ಸುನೀಶ್ ಹೆಗ್ಡೆ ಸೇರಿದಂತೆ ಆರು ಆರೋಪಿಗಳ ಮನೆಗಳ ಮೇಲೆ ಎಸ್ಐಟಿ ತಂಡ ದಾಳಿಯನ್ನು ನಡೆಸಿದೆ. ಜಯನಗರದ ಶ್ರೀಕಿ ಹಾಗೂ ಸಂಜಯ್ ನಗರದಲ್ಲಿರುವ ಸುನೀಶ್ ಹೆಗ್ಡೆ ಮನೆ ಮೇಲೆ ಅಧಿಕಾರಿಗಳು ದಾಳಿಯನ್ನು ನಡೆಸಿ ತನಿಖೆಯನ್ನು ಮುಂದುವರೆಸಿದ್ದಾರೆ. ಬೆಂಗಳೂರಿನಲ್ಲಿ ಖತರ್ನಾಕ್ ಸೈಬರ್ ಹ್ಯಾಕರ್ ಲಕ್ಷ್ಮೀಪತಿ ಎಂಬಾತ ಅರೆಸ್ಟ್ ಆಗಿದ್ದಾನೆ. ರಿವಾರ್ಡ್ 360 ಕಂಪನಿಯ ವೆಬ್ಸೈಟ್ ಹಾಗೆ ಸರ್ವರ್ ಅನ್ನು ಹ್ಯಾಕ್ ಮಾಡಿ ಕೋಟಿ ಕೋಟಿ ಲೂಟಿ ಮಾಡಿದ್ದಾನೆ. 4.16 ಕೋಟಿ ಮೌಲ್ಯದ ಚಿನ್ನ, ಬೆಳ್ಳಿಗಟ್ಟಿ, 11 ಲಕ್ಷ ರೂಪಾಯಿ ನಗದು, 7 ಬೈಕ್ಗಳನ್ನು ವಶಕ್ಕೆ ಪಡೆದಿದ್ದಾರೆ ಆಗ್ನೇಯ ಸೆನ್ ಪೊಲೀಸ್ ಠಾಣೆಯ ಪೊಲೀಸರು. ಆಂಧ್ರದ ಒಂಗಲ್ನಲ್ಲಿ ಓದಿದ್ದಂತಹ ಲಕ್ಷ್ಮೀಪತಿ ಕಾಲೇಜಿನ ದಿನಗಳಲ್ಲೇ ಹ್ಯಾಕಿಂಗ್ ಬಗ್ಗೆ ಕಲಿತಿದ್ದ, ಸಿಂಗಾಪುರದಲ್ಲೂ ಕೂಡ ಕೆಲಸ ಮಾಡಿ ಬಂದಿದ್ದಾನಂತೆ. ರಾಜ್ಯ ಸರ್ಕಾರಕ್ಕೆ ಕಾವೇರಿ ನೀರಿನ ಸಂಕಷ್ಟ ಎದುರಾಗಿದೆ. ಇಂದು ಕಾವೇರಿ ನೀರು ನಿಯಂತ್ರಣ ಸಮಿತಿ ಸಭೆ ನಡೆಯಲಿದೆ. ಪ್ರತಿದಿನ 5,000 ಕ್ಯೂಸೆಕ್ ನೀರು ಬಿಡಲಾಗುತ್ತಿದೆ. ಮತ್ತಷ್ಟು ನೀರು ಬಿಡುಗಡೆಗೆ ಸೂಚನೆ ನೀಡುವ ಸಾಧ್ಯತೆ ಕೂಡ ಇದೆ. ಮಂಡ್ಯ ಜಿಲ್ಲೆಯಲ್ಲಿ ಕ್ಯಾಂಟರ್ನಲ್ಲಿ ರಾತ್ರೋರಾತ್ರಿ ಹಸು ಕಳ್ಳತನ ಮಾಡ್ತಾ ಇದ್ದ ಖದೀಮನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಚಾಕೇನಹಳ್ಳಿ ಗ್ರಾಮದ ರವಿಗೌಡ ಎಂಬಾತನನ್ನ ನಾಗಮಂಗಲದ ಬೆಳ್ಳೂರು ಪೊಲೀಸರು ತಮ್ಮ ವಶಕ್ಕೆ ಪಡೆದಿದ್ದಾರೆ. ಹಸು ಕಳ್ಳರ ಗ್ಯಾಂಗ್ ಮಂಡ್ಯ ಜಿಲ್ಲೆ ಸೇರಿದಂತೆ ವಿವಿಧ ಜಿಲ್ಲೆಗಳಲ್ಲಿ ಹಸುಗಳನ್ನು ಕಳ್ಳತನ ಮಾಡ್ತಾ ಇದ್ರು. ಬಳಿಕ ಕದ್ದು ದುಬಾರಿ ಹಸುಗಳಿಂದ ದೊಡ್ಡ ಹಸು ಫಾರ್ಮ್ ನಿರ್ಮಾಣ ಮಾಡಿದ್ರು. ಇವರು ಕಳ್ಳತನ ಮಾಡಿ ತಂದ ಹಸುಗಳನ್ನು ರಿಯಾಯಿತಿ ದರದಲ್ಲಿ ನಾಗಮಂಗಲ ತಾಲೂಕಿನಾದ್ಯಂತ ರೈತರಿಗೆ ಮಾರಾಟ ಮಾಡ್ತಾ ಇದ್ರು. ಖಚಿತ ಮಾಹಿತಿ ಮೇರೆಗೆ ಪೊಲೀಸರು ದಾಳಿ ನಡೆಸಿ ರವಿಗೌಡನನ್ನ ಅರೆಸ್ಟ್ ಮಾಡಿದ್ದಾರೆ. ತಮಿಳುನಾಡಿನ ಸಚಿವ ಉದಯನಿಧಿ ಸ್ಟಾಲಿನ್ ಆಯಿತು. ಈಗ ಮತ್ತೊಬ್ಬ ಡಿಎಂಕೆ ಸಚಿವರಿಂದ ವಿವಾದ ಎದ್ದಿದೆ. ಸನಾತನ ಧರ್ಮದ ವಿರುದ್ದ ನಾವೆಲ್ಲ ಐಎನ್ಡಿಐಎ ಒಕ್ಕೂಟದ ಮೂಲಕ ಹೋರಾಟ ಮಾಡಬೇಕು, ಹಿಂದುಳಿದ ವರ್ಗಗಳ ರಕ್ಷಣೆಗೆ ಐಎನ್ಡಿಐಎ ಇದೆ ಅಂತ ಉನ್ನತ ಶಿಕ್ಷಣ ಸಚಿವ ಪೊನ್ಮುಡಿ ಹೇಳಿದ್ದಾರೆ. ಪೊನ್ಮುಡಿ ಹೇಳಿಕೆಗೆ ಬಿಜೆಪಿ ಕಿಡಿಕಾರಿದೆ. கொள்கைக்கு எதிர்ப்பாக உருவாக்கப்பட்டிருக்கிற கூட்டணி தான் இந்தியா. இவருக்கும் கருத்து வேறுபாடுகள் இருக்கலாம், ஆனால் இந்த சனாதனத்தை எதிர்க்க வேண்டும் என்பதிலே யாருக்கும் எந்த வேறுபட்ட கருத்தும் இல்லை. இதில் இருப்பவர்கள் எல்லாம் சமத்துவத்தை உருவாக்க வேண்டும், மத இந்த சிறுபான்மை சமுதாயத்தை காப்பாற்ற வேண்டும், ஆண்பின் சமத்துவத்தை காப்பாற்ற வேண்டும். இந்த
ಸನಾತನ ಧರ್ಮದ ಕುರಿತು ಉದಯನಿಧಿ ಸ್ಟಾಲಿನ್ ಅವಹೇಳನ ಆರೋಪ ಹಿನ್ನೆಲೆ ಹುಬ್ಬಳ್ಳಿಯ ಸಂಗೊಳ್ಳಿ ರಾಯಣ್ಣ ವೃತ್ತದ ಬಳಿ ಪ್ರತಿಭಟನೆ ನಡೆಸಲಾಯಿತು. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಹಾಗೂ ಧಾರವಾಡ ಜಿಲ್ಲಾ ಬ್ರಾಹ್ಮಣ ಸೇವಾ ಸಂಘಗಳ ನೇತೃತ್ವದಲ್ಲಿ ಉದಯನಿಧಿ ಸ್ಟಾಲಿನ್ ವಿರುದ್ಧ ಪ್ರತಿಭಟನೆಯನ್ನು ನಡೆಸಿ ಆಕ್ರೋಶವನ್ನು ವ್ಯಕ್ತಪಡಿಸಿತು. ಹಿಂದೂ ಧರ್ಮದ ಅವಹೇಳನ ಮಾಡುತ್ತಿರುವವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕು ಅಂತ ಹಾಗೆಯೇ ಉದಯನಿಧಿ ಸ್ಟಾಲಿನ್ ಅನ್ನು ಬಂಧಿಸುವಂತೆ ಪ್ರತಿಭಟನಾಕಾರರು ಆಗ್ರಹ ಮಾಡಿದರು. ಹುಬ್ಬಳ್ಳಿ ತಾಲೂಕಿನ ಅಂಚಟಗೇರಿಯಲ್ಲಿ ಖಾಸಗಿ ಕಂಪನಿಯ ವಿರುದ್ಧ ದುರ್ವಾಸನೆಯ ಆರೋಪ ಕೇಳಿಬಂದಿದೆ. ಈ ಹಿನ್ನೆಲೆ ಅಂಚಟಗೇರಿ ಗ್ರಾಮಸ್ಥರು ರಾಷ್ಟೀಯ ಹೆದ್ದಾರಿಯನ್ನು ತಡೆದು ಪ್ರತಿಭಟನೆ ನಡೆಸಿದ್ದಾರೆ. ಪ್ರಾಣಿಗಳ ಹಸಿ ಮಾಂಸವನ್ನು ಸಂಗ್ರಹಿಸಿ ಆಹಾರ ತಯಾರಿಸಿ ಸಂಸ್ಕರಿಸ್ತಾ ಇರುವುದರಿಂದ ದುರ್ವಾಸನೆ ಬರ್ತಾ ಇದ್ದು ನಿತ್ಯ ನರಕಯಾತನೆ ಅನುಭವಿಸುತ್ತಿರುವುದಾಗಿ ಕಿಡಿಕಾರಿದರು. ಇನ್ನು ಪ್ರತಿಭಟನೆಯಿಂದಾಗಿ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಈ ಹಿನ್ನೆಲೆ ಪೊಲೀಸರು ಮತ್ತು ಪ್ರತಿಭಟನಾಕಾರರ ನಡುವೆ ವಾಗ್ವಾದ ನಡೆದಿದ್ದು ಹಲವರನ್ನು ವಶಕ್ಕೆ ಪಡೆಯಲಾಗಿದೆ. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಪೊಲೀಸ್ ಸ್ಟೋರ್ಗೆ ಬೆಂಕಿ ಬಿದ್ದಿರೋ ಘಟನೆ ಹುಬ್ಬಳ್ಳಿಯ ಜನತಾ ಬಜಾರ್ನಲ್ಲಿ ನಡೆದಿದೆ. ಇನ್ನು ಬೆಂಕಿಯ ಕೆನ್ನಾಲಿಗೆಗೆ ಲಕ್ಷಾಂತರ ಮೌಲ್ಯದ ವಸ್ತುಗಳು ಸುಟ್ಟು ಭಸ್ಮವಾಗಿದೆ. ಶಿವಪ್ಪ ನಾಯಕ ಎಂಬುವವರಿಗೆ ಸೇರಿದ ಸ್ಟೋರ್ ಇದಾಗಿದ್ದು ಯಾರೂ ಇಲ್ಲದ ವೇಳೆ ಬೆಂಕಿ ಅವಘಡ ನಡೆದಿದೆ. ಬಳಿಕ ಅಗ್ನಿಶಾಮಕ ಸಿಬ್ಬಂದಿ ಆಗಮಿಸಿ ಬೆಂಕಿಯನ್ನು ನಂದಿಸಿದ್ದಾರೆ. ಮನೆ ಮುಂದೆ ನಿಲ್ಲಿಸಿದ್ದ ಟ್ರ್ಯಾಕ್ಟರ್ಗಳ ಬ್ಯಾಟರಿ ಕದೀತಾ ಇದ್ದ ಕಳ್ಳರನ್ನ ಪೊಲೀಸರು ಬಂಧಿಸಿದ್ದಾರೆ. ಇನ್ನು ಬೇಲೂರು ಕೈಗಾರಿಕಾ ಪ್ರದೇಶದಲ್ಲಿ ಬ್ಯಾಟರಿ ಕಳ್ಳತನವಾಗಿದ್ದು ಮೂವರು ಕಳ್ಳರನ್ನ ಧಾರವಾಡ ತಾಲೂಕಿನ ಗರಗಠಾಣೆ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಹೂವಪ್ಪ, ಜುರಗವಾಡಿ, ರಸೂಲ ಸಾಬ್, ಶೇಖಸನದಿ ಹಾಗೆಯೇ ನಾಸಿರ್ ಎಂಬುವರನ್ನ ಬಂಧಿಸಿ ಅಂದಾಜು 2.5 ಲಕ್ಷ ರೂಪಾಯಿ ಮೌಲ್ಯದ 15 ಬ್ಯಾಟರಿಗಳನ್ನ ವಶಕ್ಕೆ ಪಡೆದರು. ಕುರಿ ಕಾಯ್ತಾ ಇದ್ದ ಬಾಲಕನನ್ನ ಸಿಎಂ ಸಿದ್ದರಾಮಯ್ಯ ಮತ್ತೆ ಶಾಲೆಗೆ ಸೇರಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಬಸಾಪುರ ಗ್ರಾಮದ ಯೋಗೀಶ್ ಎಂಬ ಬಾಲಕ ಕಳೆದ 2 ವರ್ಷಗಳಿಂದ ಶಾಲೆ ಬಿಟ್ಟು ಕುರಿ ಮೇಯಿಸ್ತಾ ಇದ್ದ. ಶಿಕ್ಷಣ ವಂಚಿತ ಬಾಲಕನ ಕುರಿತು ಸಿಎಂ ಆಫ್ ಕರ್ನಾಟಕ ಖಾತೆಗೆ ಅದೇ ಗ್ರಾಮದ ಮಹೇಂದ್ರ ಅನ್ನವರು ಟ್ವೀಟ್ ಮುಖಾಂತರ ಮಾಹಿತಿ ಕೊಟ್ಟಿದ್ದರು. ಇನ್ನು ಟ್ವೀಟ್ ಮಾಡಿದ 23 ಗಂಟೆಯಲ್ಲೇ ಬಾಲಕನನ್ನ ಸಿಎಂ ಶಾಲೆಗೆ ಸೇರಿಸಿದ್ದಾರೆ. ಸಿಎಂ ಸೂಚನೆ ಮೇರೆಗೆ ಶಿಕ್ಷಕರು ಯೋಗೀಶ್ನನ್ನ ಶಾಲೆಗೆ ಕರೆತಂದಿದ್ದಾರೆ. ಬಳಿಕ ಬಾಲಕ ಯೋಗೀಶ್ ಶಿಕ್ಷಣ ಉಜ್ವಲ ಆಗಲಿ ಅಂತ ಸಿಎಂ ಹಾರೈಸಿದ್ದಾರೆ. ಸುಮಾರು 2 ವರ್ಷದಿಂದ 11 ವರ್ಷ ಹುಡುಗ ಒಬ್ಬ 2 ವರ್ಷದಿಂದ ಕುರಿ ಕಾಯ್ದಿನ ಮಾಹಿತಿ ಬಂತು. ಆ ಮಾಹಿತಿ ಬಂದ ತಕ್ಷಣ ನಾನು ಅಲ್ಲಿಗೆ ಹೋದೆ. ಅಲ್ಲಿಗೆ ಹೋಗಿಬಿಟ್ಟು ನಾನು ಆ ಹುಡುಗನ ಮಾತಾಡಿಸ್ಬಿಟ್ಟು ಆ ಹುಡುಗನ ಭಾವಚಿತ್ರ ತಗೊಂಡು ನಾನು ಸಿಎಂ ಅವರ ಟ್ವಿಟರ್ ಖಾತೆಗೆ ನಾನು ಟ್ವೀಟ್ ಮಾಡಿದೆ. ಅವರ ಟ್ವೀಟಿಗೆ ಸ್ಪಂದಿಸಿ ಕೆಲವೇ ಗಂಟೆಗಳಲ್ಲಿ ನಾಳೆ 11 ಗಂಟೆ ಒಳಗೆ ಅವನು ಶಾಲೆಗೆ ಹಾಜರಾಗ್ತಾನೆ ಅಂತ ನನಗೆ ಹೇಳಿದರು. ಹಾಗೆ ಅವ್ರು ಹೇಳಿದಂತೆ ಈಗ ಬೆಳಿಗ್ಗೆ ಶಾಲೆಗೆ ಹಾಜರುಪಡಿಸಿದರೆ. ಈ ವಿಚಾರವಾಗಿ ಸಿಎಂ ಸಿಬ್ಬಂದಿ ಅವ್ರಿಗೂ ಮತ್ತು ಸಿಎಂ ಸಿದ್ದರಾಮಯ್ಯ ಅವರಿಗೆ ಅಭಿನಂದನೆ ಸಲ್ಲಿಸಿದರು. ಮತ್ತು ಸಿಎಂ ಅವರು ವಿಶೇಷವಾಗಿ ಆ ಸರ್ ಬೆಳಿಗ್ಗೆ 10 ಗಂಟೆಗೆ ಪಾಪ ಹಾಜರಾಗಿ. ಗೌರಿ ಗಣೇಶ ಹಬ್ಬ ಬಂತಂದ್ರೆ ಸಾಕು ಬೆಂಗಳೂರಿನಲ್ಲಿ ಇರೋರೆಲ್ಲ ತಮ್ಮ ಊರಿಗೆ ಹೊರಟು ಬಿಡ್ತಾರೆ. ಹೀಗಾಗಿ ಬಸ್ ಹಿಡಿಯೋದೇ ದೊಡ್ಡ ಸವಾಲಾಗುತ್ತೆ. ಇದನ್ನ ಅರಿತ ಕೆಎಸ್ಆರ್ಟಿಸಿ ಗುಡ್ ನ್ಯೂಸ್ ಒಂದನ್ನು ಕೊಟ್ಟಿದೆ. ಈ ಬಾರಿ 1,500 ಹೆಚ್ಚುವರಿ ಬಸ್ಗಳು ಸಂಚರಿಸಲಿವೆ. ಸೆಪ್ಟೆಂಬರ್ 15, 16 ಮತ್ತು 18ರಂದು ವಿಶೇಷ ಬಸ್ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಹಾಕಲು ಆಧಾರ್ ಕಾರ್ಡ್ ತಿದ್ದುಪಡಿ ಹಿನ್ನೆಲೆ ಜನರಿಂದ ಹಣ ವಸೂಲಿ ಮಾಡ್ತಿರೋ ಆರೋಪ ಕೇಳಿಬಂದಿದೆ. ಹಾವೇರಿಯ ರಾಣೆಬೆನ್ನೂರು ನಗರದ ಬಿಎಸ್ಎನ್ಎಲ್ ಕಚೇರಿಯಲ್ಲಿನ ಸೇವಾ ಕೇಂದ್ರದಲ್ಲಿ ವಸೂಲಿ ನಡೆದಿದೆ. ಯಾವ ರಸೀದಿ ಇಲ್ಲದೆ 300ರಿಂದ 400 ಹಣ ಪೀಕ್ತಿದ್ದಾರೆ ಇಲ್ಲಿನ ಸಿಬ್ಬಂದಿಗಳು. ಜನರಿಂದ ಹಣ ಪಡೆಯುವ ದೃಶ್ಯಗಳು ಮೊಬೈಲ್ನಲ್ಲಿ ಸೆರೆಯಾಗಿದೆ. ರಾಜ್ಯ ಸರ್ಕಾರ ಇತ್ತೀಚಿನ ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯನ್ನ ಜಾರಿಗೆ ತಂದಿದ್ದು, ಈ ಯೋಜನೆಯಲ್ಲಿ ಕೆಲವು ಫಲಾನುಭವಿಗಳ ಆಧಾರ್ ಕಾರ್ಡ್ ತಾಂತ್ರಿಕ ಸಮಸ್ಯೆಗಳಾಗಿರುವುದರಿಂದ ಇದನ್ನ ಬಗೆಹರಿಸಿಕೊಳ್ಳಲು ಇಂಥ ಸೇವಾ ಕೇಂದ್ರಗಳ ಮೊರೆ ಹೋಗಿದ್ದ ಫಲಾನುಭವಿಗಳಿಗೆ ಇದನ್ನೇ ಬಂಡವಾಳ ಮಾಡಿಕೊಂಡ ಬಿಎಸ್ಎನ್ಎಲ್ ಅಧಿಕಾರಿಗಳು ಪ್ರತಿ ಗ್ರಾಹಕರಿಂದ 450 ರೂಪಾಯಿಗಳನ್ನು ಪಡೆಯುತ್ತಿದ್ದು, ಇದೊಂದು ರಾಣೇಬೆನ್ನೂರು ನಗರದಲ್ಲಿ ಹಗಲು ಧರಣಿಯಾಗಿದ್ದು, ಜಿಲ್ಲಾಧಿಕಾರಿಗಳು
ಸ್ಥಳ ಪರಿಶೀಲನೆ ಮಾಡಿ ತಪ್ಪಿದಸ್ಥ ಅಧಿಕಾರಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಮತ್ತು ಸುಮಾರು 2-3 ತಿಂಗಳಿಂದ ವಸೂಲಿ ಮಾಡಿರುವಂತಹ ಹಣವನ್ನು ಸಾರ್ವಜನಿಕರಿಂದ ಪಡೆದ ವಸೂಲಿ ಮಾಡಿದಂತಹ ಹಣವನ್ನು ಮತ್ತೆ ಗ್ರಾಹಕರಿಗೆ ಮರಳಿ ಕೊಡಿಸುವಂತಹ ಕ್ರಮ ಕೈಗೊಳ್ಳಬೇಕು ಇಲ್ಲವಾದಲ್ಲಿ ರೈತ ಕೇಳಿದ್ದು ಬೀಟ್ರೂಟ್ ಸೀಡ್ಸ್ ಆದರೆ ಕೊಟ್ಟಿದ್ದು ಕೆಂಪು ಮೂಲಂಗಿ ಇದರಿಂದ ರೈತ ನಷ್ಟ ಅನುಭವಿಸಿ ಕಂಗಾಲಾಗಿದ್ದಾನೆ ಈ ಘಟನೆ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಒಡೆಯರಪಾಳ್ಯ ಸಮೀಪದ ಬೀಜಿದೊಡ್ಡಿ ಗ್ರಾಮದಲ್ಲಿ ನಡೆದಿದೆ ಈ ರೈತ ಷಡಕ್ಷರಿ ಮೂರ್ತಿ ಅನ್ನೋರು ಲಕ್ಷಾಂತರ ರೂಪಾಯಿಯ ಖರ್ಚು ಮಾಡಿ ಬೆಳೆ ಬೆಳೆದಿದ್ರು ಆದರೆ ಇದರಿಂದ ರೈತ ಇದೀಗ ನಷ್ಟ ಅನುಭವಿಸಿದಂತಾಗಿದೆ ಒಡೆಪಾಳ್ಯದಲ್ಲಿ ಬಂದು ಅತ್ತಬ್ಬ ಬೀಟ್ರೂಟ್ ಇಸ್ಕಂಬಿ ಸ ನವಜ್ಯೋತಿ ಕುಮಾರ್ ಅವ್ರದ್ದು ಎಲ್ಲ ಈಗ ಬಂದು ಎಲ್ಲ ಖರ್ಚು ಮಾಡಿ ಹಿಂಗೆ ಮಾಡಿದ್ದಕ್ಕೆ ಎಲ್ಲ ಒಂಥರ ಮೂಲಂಗಿ ರೀತಿ ಬಂದುಬಿಟ್ಟಿದೆ ಸರ್ ಪುನಃ ಅಲ್ಲಿ ಏನಣ್ಣ ಕುಮಾರಣ್ಣ ಹಿಂಗೆ ಮಾಡೋದಕ್ಕೆ ಕಂಪ್ನಿಯವ್ರು ಕಳಿಸ್ತೀನಿ ಅಂದರು ಕಂಪ್ನಿಯವರು ಬಂದು ಸಹ 4 ದಿನ ಬಿಟ್ಟು ಬಂದರು ಬಿಟ್ಬಿಟ್ಟು ಕಾರಲ್ಲಿ ಒಂದು 6-7 ಸೀಟನ್ನು ಬಂದರು ಬಂದುಬಿಟ್ಟು ಎಲ್ಲ ಚೆಕ್ ಮಾಡಿಬಿಟ್ಟು ಓ ಭಾರಿ ಅನ್ಯಾಯ ಆಗಿದೆ ಕಣಪ್ಪ ಏನೊಂದು ಮಾಡ್ತೀನಿ ಅಂದರು ಪುನಃ ಮಾಡಿಬಿಟ್ಟು ಹೊಂಟವ್ರು ಸಹ ಪುನಃ ಇನ್ನೊಂದು 4 ದಿನ ಬಿಟ್ಟು ಕುಮಾರ ಅಂಗಡಿ ತಂಕ ಹೋದಕ್ಕೆ ನೋಡೋಣ ಹಿಂಗೆ ಮಾಡಿದ್ರಲ್ಲ ಹಿಂಗೆ ಮಾಡಿದ್ರಲ್ಲ ಬೀಜ ಶ್ರಾವಣ ಮಾಸದ ಹಿನ್ನೆಲೆ ಕೊಪ್ಪಳದ ಕುಕನೂರು ತಾಲೂಕಿನ ತಳವಾಡದಲ್ಲಿ ಶ್ರೀ ವೀರ ಭದ್ರೇಶ್ವರ ಅಗ್ನಿಕುಂಡ ಆಚರಣೆ ನಡೆಯಿತು ಈ ವೇಳೆ ನೂರಾರು ಜನ ಭಕ್ತರು ಅಗ್ನಿಯಲ್ಲಿ ಹಾಯ್ದು ಹರಕೆಯನ್ನು ಸಲ್ಲಿಸಿದ್ದಾರೆ ಅಗ್ನಿ ಹಾಯುವ ಮುನ್ನ ಶಸ್ತ್ರ ಹಾಕಿಕೊಂಡು ಭಕ್ತರು ಸಂಭ್ರಮಪಟ್ಟರು ಕೆಂಪೇಗೌಡ ಏರ್ಪೋರ್ಟ್ನ ಟರ್ಮಿನಲ್ 2ರಲ್ಲಿ ಇಂದಿನಿಂದ ಅಂತಾರಾಷ್ಟ್ರೀಯ ವಿಮಾನಗಳ ಕಾರ್ಯಾಚರಣೆ ಆರಂಭವಾಗಿದೆ ವಿಶೇಷ ಗಾರ್ಡನ್ ಹೊಂದಿರುವಂತಹ ಟರ್ಮಿನಲ್ 2 ವಿದೇಶಿ ಹಾರಾಟಕ್ಕೆ ಸಜ್ಜಾಗಿದೆ ಬಹುನಿರೀಕ್ಷಿತ ಅತ್ಯಾಧುನಿಕ ತಂತ್ರಜ್ಞಾನವುಳ್ಳ ಟರ್ಮಿನಲ್ 2 5,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿದೆ ಇವತ್ತು ಬೆಳಗ್ಗೆ 10:15ಕ್ಕೆ ಲ್ಯಾಂಡ್ ಸೌದಿ ಏರ್ಲೈನ್ಸ್ ವಿಮಾನ ಬಂದಿಳಿದಿದೆ ಮೊದಲ ವಿಮಾನದಿಂದ ಬಂದವರನ್ನ ಜಾನಪದ ಕಲಾತಂಡಗಳೊಂದಿಗೆ ಸ್ವಾಗತ ಮಾಡಲಾಯಿತು ವಿಶ್ವಮಟ್ಟದಲ್ಲಿ ವಿದೇಶಿ ವಿಮಾನ ನಿಲ್ದಾಣಕ್ಕೂ ಸೆಡ್ ಹೊಡೆಯುವಂತೆ ನಿರ್ಮಿಸಿರುವ ಟರ್ಮಿನಲ್ 2 ವಾರ್ಷಿಕವಾಗಿ 2.5 ಕೋಟಿ ಪ್ರಯಾಣಿಕರನ್ನ ನಿಭಾಯಿಸುವಂತಹ ಸಾಮರ್ಥ್ಯವನ್ನು ಹೊಂದಿದೆ ಭಾರತದಲ್ಲಿ G20 ಶೃಂಗಸಭೆಯನ್ನು ಯಶಸ್ವಿಯಾಗಿ ನಡೆಸಿದ ಖುಷಿಯಲ್ಲಿದೆ ಮೋದಿ ಸರ್ಕಾರ ಈ ಮಧ್ಯೆ ಇಡೀ ಶೃಂಗಸಭೆಗೆ ಇದುವರೆಗೆ 4,110 ಕೋಟಿ ಖರ್ಚಾಗಿರೋದನ್ನ ಮೋದಿ ಸರ್ಕಾರ ಅಧಿಕೃತವಾಗಿ ಪ್ರಕಟಿಸಿದೆ ಆದರೆ ಕಾಂಗ್ರೆಸ್ನ ಖರ್ಚಿನ ವಿಷಯವಾಗಿಯೂ ಕಾಂಗ್ರೆಸ್ ಲೇವಡಿಯನ್ನು ಮಾಡಿದೆ 990 ಕೋಟಿ ಇದ್ದ ಬಜೆಟ್ 4,100 ಕೋಟಿ ಹೇಗಾಯಿತು ಅಂತ ಟ್ವೀಟ್ ಮಾಡಿದೆ G20 ಶೃಂಗಸಭೆಯಲ್ಲಿ ಭಾಗಿಯಾಗಲು ಭಾರತಕ್ಕೆ ಬಂದಿದ್ದ ಮಾರಿಷಿಯನ್ ಪ್ರಧಾನಿ ಪ್ರವೀಂದ್ ಕುಮಾರ್ ಜಗನ್ನಾಥ್ ವಾರಣಾಸಿಗೆ ಭೇಟಿಯನ್ನು ನೀಡಿದ್ರು ಪತ್ನಿ ಕೋಬಿತಾ ಜಗನ್ನಾಥ್ ಹಾಗೂ 17 ಸದಸ್ಯರ ನಿಯೋಗದೊಂದಿಗೆ ಭೇಟಿ ಮಾಡಿ ಕಾಶಿ ವಿಶ್ವನಾಥ ಕಾರಿಡಾರ್ಗೆ ಪೂಜೆಯನ್ನು ಸಲ್ಲಿಸಿದರು ಇನ್ನು ಯಶಸ್ವಿ G20 ಶೃಂಗಸಭೆ ಯಶಸ್ವಿ ಹಿನ್ನೆಲೆ ಪ್ರಧಾನಿ ಮೋದಿಯವರನ್ನು ಶಾರುಖ್ ಖಾನ್ ಅಭಿನಂದಿಸಿದ್ರು